नमस्कार गुड मॉर्निंग कर्नाटक दिंदा टॉप सुद्दी अपडेट राज्य देश विदेश सुद्दिगळ स्पीड राउंड अप टॉप 18.8 के स्वागत नानु पृथ्वीराज आर्नहळ्ळि टॉप 18 नल्लि मोदल सुद्दियन्न निम्म मुंदे इडुत्तेने इदुवरेगु 4ने दिन इवत्तु विपक्ष नायकरन्न आय्के माड्लिक्कागिल्ल बिजेपि हाईकमांड गे मत्तु ओंदु कडे कोल्ड वार बेरे नडेयता इदे बणगळ राजकीय तारकक्केरुवंत राज्य बिजेपियल्लि तारकक्केरता ओंदु बणवन्न एनादरू टार्गेट माड्लायिता ಅನ್ನುವಂತ ಪ್ರಶ್ನೆ ಇದ್ದಿದೆ. ಮಾಜಿ ಸಿಎಂ ಬಿ ಎಸ್ ವೈ ಆಪ್ತರು ಏನಾದರೂ ಟಾರ್ಗೆಟ್ ಆದ್ರ ಅಂತ. ಬಿಕಾಸ್ ರೇಣುಕಾಚಾರ್ಯ ಅವರ ಬಳಿಕ ವಿಜೇಂದ್ರ ಆಪ್ತ ರುದ್ರೇಶ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ಬಿಕಾಸ್ ಸಾಕಷ್ಟು ಜನ ಮಾತನಾಡಿದ್ರು ಕೂಡ ರೇಣುಕಾಚಾರ್ಯ ಅವರಿಗೆ ಮಾತ್ರ ಶಿಸ್ತು ಸಮಿತಿಯಿಂದ ನೋಟಿಸ್ ಹೋಗುತ್ತೆ, ಉಳ್ಳಂತವ್ರಿಗೆ ಯಾರಿಗೂ ಕೂಡ ನೋಟಿಸ್ ಹೋಗಲ್ಲ. ಅವ್ರು ಯಾರು ಪಕ್ಷದ ವಿರುದ್ಧ ಮಾತನಾಡಿಲ್ವಾ ಅನ್ನುವಂತ ಪ್ರಶ್ನೆಗಳು ಬರುತ್ತೆ. ಈಗ ರುದ್ರೇಶ್ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಡಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ವಿಧಾನಸಭೆ ಚುನಾವಣೆ ವೇಳೆ ರುದ್ರೇಶ್ ವಿರುದ್ಧ ದೂರನ್ನ ಕೊಡಲಾಗಿತ್ತು, ಪಕ್ಷ ವಿರೋಧಿ ಕೃತ್ಯವನ್ನ ಮಾಡಿದ್ದಾರೆ ಅವರು ಅಂತ ವಿ ಸೋಮಣ್ಣ ಮತ್ತೆ ಅವರ ಬೆಂಬಲಿಗರು ದೂರನ್ನ ಕೊಟ್ಟಿದ್ರು. ಈಗ ನೋಟಿಸ್ ಅನ್ನ ನೀಡಲಾಗಿದೆ. ರುದ್ರೇಶ್ ಅವರು ರಾಮನಗರದ ಮಾಜಿ ಜಿಲ್ಲಾಧ್ಯಕ್ಷ, ಚಾಮರಾಜನಗರ ಕ್ಷೇತ್ರದಲ್ಲಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಆದ್ರೆ ಅವರನ್ನ ಬಿಟ್ಟು ಸೋಮಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿತ್ತು. ನಾ ಬಿ ಎಸ್ ವೈ ಆಪ್ತರು ಟಾರ್ಗೆಟ್ ಆದ್ರ ಅನ್ನುವಂತ ಪ್ರಶ್ನೆ ಇದೆಯಲ್ಲ. ಸಹಜವಾಗಿ ಕೆಲವೊಂದು ಅನುಮಾನಗಳು ಅಂದ್ರೆ ಬರೀ ಯಡಿಯೂರಪ್ಪನವರ ಬಣದವರನ್ನ ಮಾತ್ರ ಟಾರ್ಗೆಟ್ ಮಾಡಲಾಯ್ತಾ ಅಂತ. ರೇಣುಕಾಚಾರ್ಯ ಬೆನ್ನಲ್ಲೇ ರುದ್ರೇಶ್ ಅವರಿಗೆ ನೋಟಿಸ್ ಅನ್ನ ಕೊಡಲಾಯ್ತು. ರೇಣುಕಾಚಾರ್ಯ ಅವರಿಗೆ ನೋಟಿಸ್ ಕೊಟ್ಟಿದ್ದ ಹಿನ್ನೆಲೆಯನ್ನ ನೋಡೋದಾದ್ರೆ ನಳಿನ್ ಕುಮಾರ್ ಕಟೀಲ್ ಅವರು ಸೇರಿದಂತೆ ಸಾಕಷ್ಟು ಪ್ರಮುಖರನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ರು ರೇಣುಕಾಚಾರ್ಯ ಅವರು. ವಿಜೇಂದ್ರ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅವರ ಆಪ್ತ ರುದ್ರೇಶ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಬಿಕಾಸ್ ಚಾಮರಾಜನಗರದಲ್ಲಿ ಸೋಮಣ್ಣ ಅವರನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರು ಅನ್ನುವ ಕಾರಣಕ್ಕೋಸ್ಕರ ವಿ ಸೋಮಣ್ಣ ಮತ್ತೆ ಪುತ್ರ ಅರುಣ್ ದೂರಿನ ಮೇಲೆ ನೋಟಿಸ್ ಅನ್ನ ಕೊಡಲಾಗಿದೆ. ನೋಟಿಸ್ ಕೊಟ್ಟರು ಅಂತ ತಕ್ಷಣ ಉಚ್ಚಾಟನೆ ಅಲ್ಲ, ಅದಕ್ಕೊಂದು ಆನ್ಸರ್ ಮಾಡಿ ಈ ರೀತಿಯಾಗಿ ದೂರು ಬಂದಿದೆ ಅಂತ. ಇನ್ನು ಮೊನ್ನೆ ಬೆಂಗಳೂರು ಪ್ರತಿಭಟನೆ ವೇಳೆ ಕೂಡ ಬಿ ಎಸ್ ವೈ ಜೊತೆ ರುದ್ರೇಶ್ ಅವರು ಭಾಗಿಯಾಗಿದ್ರು. ಯಡಿಯೂರಪ್ಪನವರು ಎಲ್ಲಿರ್ತಾರೆ ಅಲ್ಲಿ ಭಾಗಿಯಾಗ್ತಾ ಇರ್ತಾರೆ ಅವರು. ರುದ್ರೇಶ್ ವೇದಿಕೆ ಹತ್ತುತ್ತಾ ಇದ್ದಂತೆ ಹೊರ ನಡೆದಿದ್ರು ಸೋಮಣ್ಣ ಅವರ ಆಪ್ತರು ಅಂತ ಕೆಲವರು ಗುರುತಿಸ್ಕೊಂಡಿದ್ರಲ್ಲ ಅವರು. ಅಶ್ವತ್ಥನಾರಾಯಣ, ಕಟ್ಟೆ, ಸತ್ಯನಾರಾಯಣ ಇವರು ಯಾವ ಲೆವೆಲ್ಗೆ ಇಂಪಾರ್ಟೆಂಟ್ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಬೇಸರವನ್ನ ವ್ಯಕ್ತಪಡಿಸುವಂಥದ್ದು. ಬಿಕಾಸ್ ಅವ್ರನ್ನ ರಾಜ್ಯ ಬಿಜೆಪಿಯ ಕೆಲವು ನಾಯಕರೇ ಗೊತ್ತಿಲ್ಲ ಯಾರಪ್ಪ ಇವರು ಅಂತ ಈಗ ಬೇಸರ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಬಿ ಎಸ್ ವೈ ಮೇಲಿನ ಸಿಟ್ಟಿನಿಂದ ದೂರ ಉಳಿದಿದ್ರಂತೆ ಸೋಮಣ್ಣ ಅವರು. ಬಂದಿರಲಿಲ್ಲ ಸೋಮಣ್ಣ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷ ಆಗ್ಬೇಕು ಅಂತಾರೆ, ಆದ್ರೆ ಪಕ್ಷದ ಪ್ರಮುಖ ಪ್ರತಿಭಟನೆಗೆ ಭಾಗಿಯಾಗಲಿಲ್ಲ ಸೋಮಣ್ಣ ಅವರು. ತಮ್ಮ ಆಪ್ತರು ಪ್ರತಿಭಟನೆಗೆ ಹೋಗದಂತೆ ಸೋಮಣ್ಣ ತಡೆ ಒಡ್ಡಿದ್ರಂತೆ ಕೆಲವರಿಗೆ. ಅವ್ರ ಆಪ್ತರು ಅಂದ್ರೆ ಈಗ ಬಿಬಿಎಂಪಿ ಕೆಲವರು ಕಾರ್ಪೊರೇಟರ್ಸ್ ಆಗಿದ್ದಂಥವ್ರು ಇದ್ದಾರಲ್ಲ ಅಂತವರಿಗೆ ಮಾತ್ರ ಹೋಗ್ಬೇಡಿ ಅಂತ ಹೇಳಿದ್ರಂತೆ. ಇನ್ನ ಉಮೇಶ್ ಶೆಟ್ಟಿ ಕೂಡ ಹೋಗದಂತೆ ಸೂಚಿಸಿದ್ರು ಸೋಮಣ್ಣ ಅವರು ಅಂತ ಹೇಳಲಾಗ್ತಾ ಇದೆ. ಗೋವಿಂದರಾಜನಗರದಲ್ಲಿ ನಿಂತ್ಕೊಂಡಿದ್ರ ಬಿಜೆಪಿ ಅಭ್ಯರ್ಥಿ ಆಗಿದ್ದಂಥವ್ರು ಉಮೇಶ್ ಶೆಟ್ಟಿ ಅವರು, ಅವ್ರಿಗೂ ಕೂಡ ಹೋಗ್ಬೇಡಿ ಅಂತ ಹೇಳಿದ್ರು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಸೋಮಣ್ಣ ಅವರು ಕೊಟ್ಟಂತ ದೂರಿನ ಆಧಾರದ ಮೇಲೆ ರುದ್ರೇಶ್ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತಹ ಸಹಜವಾಗಿ ಅದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸವನ್ನ ರುದ್ರೇಶ್ ಅವ್ರು ಮಾಡ್ತಾರೆ. ಆದ್ರೆ ಎದ್ದಿರುವಂತ ಪ್ರಶ್ನೆ ಏನಪ್ಪ ಅಂದ್ರೆ ಯಡಿಯೂರಪ್ಪನವರ ಬಣದವ್ರನ್ನೇ ಯಾಕೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಬಿಜೆಪಿಯಲ್ಲಿ ಅನ್ನುವಂತ ಪ್ರಶ್ನೆಗಳು ಬಿಜೆಪಿ ನಾಯಕರೇ ಮಾತನಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ನೋಟಿಸ್ ಅನ್ನುವಂಥದ್ದು ಉಚ್ಚಾಟನೆ ಏನಲ್ಲ, ಆದ್ರೂ ಕೂಡ ನೋಟಿಸ್ ಕೊಡ್ತಾ ಇರುವಂಥದ್ದು ಒಂದು ಬಣದವರಿಗೆ ಮಾತ್ರ ಅನ್ನುವಂತ ಸಹಜ ಪ್ರಶ್ನೆಗಳು ಕೆಲವು ಬಿಜೆಪಿ ನಾಯಕರಲ್ಲೂ ಕೂಡ ಎದ್ದೇಳ್ತಾ ಇರುವಂತದ್ದು. ಸಾಕಷ್ಟು ಜನ ಪಕ್ಷ ವಿರೋಧಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಬಿಜೆಪಿಯ ಪ್ರಶ್ನಾತೀತ ನಾಯಕ ಅಂತ ಕರೆಸಿಕೊಳ್ಳುವಂತ ಯಡಿಯೂರಪ್ಪನವರ ವಿರುದ್ಧನೂ ಕೂಡ ಯತ್ನಾಳ್ ಅವರು ಸೇರಿದಂತೆ ಸಾಕಷ್ಟು ಜನ ಹೇಳಿಕೆಗಳನ್ನ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಮುಜುಗರ ಆಗ್ಬೇಕಾದ್ರೂ ಒಂದು ನೋಟಿಸ್ ಅನ್ನ ಕೊಟ್ಟಿಲ್ಲ. ಈ ಪ್ರಶ್ನೆಗೆ ಈಗ ಬಿಜೆಪಿ ಅವ್ರು ಏನ್ ಹೇಳ್ತಾರೆ, ಯಾವ ರೀತಿಯಾಗಿ ಚರ್ಚೆಗಳು ಹುಟ್ಟಾಕ್ಬಿಟ್ಟಿದೆ ಬಿಜೆಪಿಯಲ್ಲಿ ಈ ನೋಟಿಸ್ ಕೊಡುವಂತ ವಿಚಾರ ಅಂತ. ಪುಟ್ರಾಜ್, ಈಗಾಗಲೇ ಪಕ್ಷ ವಿರೋಧಿ ಚಟುವಟಿಕೆ ಅನ್ನುವಂಥದ್ದು ಬೇರೆ. ಈಗಾಗಲೇ ಒಂದಷ್ಟು ಜನರಿಗೂ ಕೂಡ ಈಗಾಗಲೇ ಪಕ್ಷ ವಿರುದ್ಧವಾಗಿ ಹೇಳಿಕೆಯನ್ನು ಏನು ಕೊಟ್ಟಿದ್ದಾರೆ, ಅವರಿಗೆ ಒಂದಷ್ಟು ನೋಟಿಸ್ ಅನ್ನ ಶಿಸ್ತು ಸಮಿತಿಯಿಂದ ಕೊಡಲಾಗಿದೆ. ಅದು ಒಂದು ಭಾಗ. ಆದರೆ ಮತ್ತೊಂದು ಭಾಗ, ಎಲ್ಲೊಂದು ಕಡೆಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ವಿರುದ್ಧವಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರು ಎಲ್ಲೊಂದು ಕಡೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾದಂಥ ಉದಾಹರಣೆ ಈಗಾಗಲೇ ಸಿಗ್ತಾ ಇರುವಂಥದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಾಮರಾಜನಗರದಲ್ಲಿ ಏನು ಸೋಮಣ್ಣ ಅವರು ನಿಂತಿದ್ರು, ಆಗ ಅವರ ಸೋಲಿಗೆ ಯಡಿಯೂರಪ್ಪನವರೇ ಕಾರಣ ಅನ್ನೋದ್ರ ಬಗ್ಗೆ ಪರೋಕ್ಷವಾದಂಥ ದೂರನ್ನು ಈಗಾಗಲೇ
ಹೈಕಮಾಂಡ್ ನಾಯಕರಿಗೆ ಸೋಮಣ್ಣ ಅವರು ಸಲಿಕೆಯನ್ನ ಮಾಡಿರುವಂತದ್ದು, ಅದಾದ ಬೆನ್ನಲ್ಲೇ ಅವರ ಟೀಮ್ ಏನಿದೆ ಅಂದ್ರೆ ಮುಖ್ಯವಾಗಿ ರುದ್ರೇಶ್ ಅವರು ಕೂಡ ಅಲ್ಲಿ ಚುನಾವಣೆ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಇಲ್ಲ ಒಂದ್ ಕಡೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಸಿಕ್ಕಿರ್ಲಿಲ್ಲ, ಹಾಗಾಗಿ ಸೋಮಣ್ಣ ಅವರು ಸ್ಪರ್ಧೆ ಮಾಡಿದ್ರು. ಸೋಮಣ್ಣ ಅವರ ವಿರುದ್ಧವಾಗಿ ಅವರು ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ರು ಅನ್ನುವಂಥದ್ದು, ಮತ್ತೆ ಕೆಲಸವನ್ನು ಕೂಡ ಮಾಡಿದ್ರು ಅನ್ನೋದ್ರ ಬಗ್ಗೆ, ಮತ್ತೆ ಈಗಾಗಲೇ ಚುನಾವಣೆಗೂ ಮುಂಚಿತವಾಗಿ ಸೋಮಣ್ಣ ಅವರ ವಿರುದ್ಧವಾಗಿ ಅವರು ರುದ್ರೇಶ್ ಅವರು ಕೂಡ ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ಅನ್ನೋದ್ರ ಹೀಗಾಗಿ ಎಲ್ಲ ವಿಚಾರಗಳ ಬಗ್ಗೆ ಈಗಾಗಲೇ ಸೋಮಣ್ಣ ಅವರು ರುದ್ರೇಶ್ ಅವರ ವಿರುದ್ಧವಾಗಿ ಒಂದಷ್ಟು ವಿವರಗಳನ್ನು ಸಮೇತವಾಗಿ ಹೈಕಮಾಂಡ್ ಆಯ್ಕೆಗಳು ಕೂಡ ದೂರನ್ನು ಕೊಟ್ಟಿದ್ರು. ಆ ಕಾರಣಕ್ಕೋಸ್ಕರವಾಗಿ ಈಗ ಕೇಂದ್ರದ ಶಿಸ್ತು ಅಂದ್ರೆ ರಾಜ್ಯದ ಶಿಸ್ತು ಸಮಿತಿ ಈಗ ರುದ್ರೇಶ್ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ನೋಟಿಸ್ ಕೊಟ್ಟಂತಹ 15 ದಿನಗಳ ಒಳಗೆ ನಿಮ್ಮ ಕಾರಣ ಕೊಡಿ ಅನ್ನೋದ್ರ ಬಗ್ಗೆ ಕೂಡ ಒಂದ್ ರೀತಿ ಸ್ಪಷ್ಟನ ಒಂದ್ ರೀತಿ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಅಂದ್ರೆ ಇದರ ಒಂದು ಮುಖ್ಯ ಉದ್ದೇಶ ಏನು ಅಂತಂದ್ರೆ ರುದ್ರೇಶ್ ಅವರನ್ನ ಎಲ್ಲೋ ಒಂದ್ ಕಡೆ ಪಕ್ಷದಿಂದ ದೂರ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸೋಮಣ್ಣ ಅವರು ತಂತ್ರಗಾರಿಕೆಯನ್ನು ಮಾಡಿದ್ರು ಅನ್ನುವಂಥದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪ ಆಗಿರ್ಬೋದು ಮತ್ತೆ ಬಿ ವೈ ವಿಜೇಂದ್ರ ಅವರು ಸರಿಯಾಗಿ ನಮ್ಮ ಪರವಾಗಿ ಕೆಲಸವನ್ನ ಮಾಡಿಲ್ಲ ಅನ್ನೋದು ಒಂದು ಸಿಟ್ಟು ಸೋಮಣ್ಣ ಅವರಿಗೆ ಒಂದ್ ಸಿಟ್ಟಾದ್ರೆ, ಮತ್ತೊಂದ್ ಕಡೆ ಈಗಾಗಲೇ ರುದ್ರೇಶ್ ಅವರು ಕೂಡ ಯಡಿಯೂರಪ್ಪನವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಅವ್ರನ್ನ ಟೀಮ್ನ ಟಾರ್ಗೆಟ್ ಮಾಡುವುದರ ಮುಖಾಂತರವಾಗಿ ಅವರಿಗೆ ಒಂದ್ ರೀತಿ ತಕ್ಕ ಪಾಠವನ್ನು ಕಲಿಸುವಂತ ನಿಟ್ಟಿನಲ್ಲಿ ಕೂಡ ಸೋಮಣ್ಣ ಅವರು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿನೇ ಈಗ ಶಿಸ್ತು ಸಮಿತಿಯವರು ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ ಅನ್ನೋದಕ್ಕೆ ಕೂಡ ಕೃಷ್ಣ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷ ಆಗಬೇಕು ಅನ್ಕೊಂತಾರೆ, ಅವರೇ ಪ್ರತಿಭಟನೆಯಲ್ಲಿ ಭಾಗಿಯಾಗ್ಲಿಲ್ಲ ಅಂದ್ರೆ ಇದಕ್ಕೇನು ಹೇಳಬೇಕು ಅಂತ, ಇವರು ಇನ್ಯಾವ ಲೆವೆಲ್ಗೆ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಮಾತನಾಡ್ತಾರೆ ಅಂತ. ಪೃಥ್ವಿ, ಈಗಾಗಲೇ ಸೋಮಣ್ಣ ಅವ್ರಿಗೂ ಕೂಡ ಎಲ್ಲೊಂದ್ ಕಡೆ ರಾಜ್ಯ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ, ಮತ್ತೆ ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಮೊನ್ನೆ ವೀಕ್ಷಕರ ತಂಡ ಬಂದಂತ ಸಂದರ್ಭದಲ್ಲಿ ಅವರನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಹೇಳಾಗ್ತಾ ಇರುವಂತದ್ದು. ಈಗಾಗಲೇ ವೀಕ್ಷಕರ ತಂಡ ರಾಜ್ಯದ ಪ್ರಮುಖ ನಾಯಕರ ಜೊತೆ ಎಲ್ರಿಗೂ ಕೂಡ ಸಂಪರ್ಕವನ್ನ ಮಾಡೋದ್ರ ಮುಖಾಂತರವಾಗಿ ಅವ್ರ ಜೊತೆ ಅಭಿಪ್ರಾಯವನ್ನು ಕೂಡ ಸಂಗ್ರಹವನ್ನ ಮಾಡಿದ್ದಾರೆ. ಆದ್ರೆ ಆ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿರತಕ್ಕಂತ ಸೋಮಣ್ಣ ಅವರಿಂದಾನೇ ಒಂದ್ ರೀತಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಲ್ಲ. ಅದ್ರ ಜೊತೆಗೆ ಈಗಾಗಲೇ ಎಲ್ಲೊಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸೋಮಣ್ಣ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ತಪ್ಪಿಸುವ ನಿಟ್ಟಿನಲ್ಲೂ ಕೂಡ ಒಂದ್ ರೀತಿ ಪ್ರಯತ್ನವನ್ನ ಮಾಡಿದ್ದಾರೆ ಅಂದ್ರೆ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿನೇ ಸೋಮಣ್ಣ ಅವರು ಈಗಾಗಲೇ ಯಡಿಯೂರಪ್ಪನ ಮೇಲೆ ಸಿಟ್ಟಾಗಿರುವಂತದ್ದು, ಹಾಗಾಗಿನೇ ಮೊನ್ನೆ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನ ಟೀಮ್ ಯಡಿಯೂರಪ್ಪನ ಅವರ ವಿರುದ್ಧವಾಗಿ ಅಂದ್ರೆ ರುದ್ರೇಶ್ ಅವರೇನು ಯಡಿಯೂರಪ್ಪನ ಜೊತೆ ಗುರುತಿಸಿಕೊಂಡಿದ್ರು. ಆ ಕಾರಣಕ್ಕೋಸ್ಕರವಾಗಿ ತಮ್ಮ ಬೆಂಬಲಿಗರು ಯಾರು ಕೂಡ ಪ್ರತಿಭಟನೆಗೆ ಹೋಗಬಾರದು, ಅದ್ರ ಜೊತೆಗೆ ತಾವು ಕೂಡ ಹೋಗದಿರುವಂತ ನಿಟ್ಟಿನಲ್ಲೂ ಕೂಡ ಒಂದ್ ರೀತಿ ಮನಸ್ಸನ್ನು ಮಾಡಿದ್ರು. ಹೀಗಾಗಿ ಪರೋಕ್ಷವಾಗಿ ಯಡಿಯೂರಪ್ಪನವರ ವಿರುದ್ಧವಾಗಿ ಒಂದ್ ರೀತಿ ಸೋಮಣ್ಣ ಅವರು ಯಡಿಯೂರಪ್ಪನವರ ವಿರುದ್ಧವಾಗಿ ಸಮರವನ್ನ ಸಾರಿದ್ದಾರೆ ಅಂದ್ರೆ ಕೂಡ ರಾಜ್ಯ ಬಿಜೆಪಿ ಉಳಿದಲ್ಲಿ ಕೇಳಿ ಬರ್ತಾರಂತದ್ದು. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಪ್ರಮುಖವಾದಂತ ಅಸ್ತ್ರ ಆಗಿದ್ದು ಅಂದ್ರೆ ಕಾಂಗ್ರೆಸ್ಗೆ 40% ಕಮಿಷನ್ ಆರೋಪವನ್ನ ಮಾಡ್ತಾ ಇದ್ರು, ಬಟ್ ಯಾವತ್ತೂ ದಾಖಲೆಯನ್ನ ಕೊಡ್ಲಿಲ್ಲ, ಬರೀ ಗಾಳಿಲಿ ಗುಂಡೊಡೆದಿದ್ದೆ ಆಗಿತ್ತು. ಆ ಒಂದು 40% ಕಮಿಷನ್ ಪ್ರಕರಣದ ತನಿಖೆಗೆ ಸರ್ಕಾರ ನಿರ್ಧಾರವನ್ನೇ ಮಾಡಿದೆ, ಬಟ್ ಹೆಂಗ್ ತನಿಖೆ ಮಾಡ್ತಾರೆ ಅನ್ನೋದು ಕುತೂಹಲ ಇದೆ. ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಿಂದ ನ್ಯಾಯಾಂಗ ತನಿಖೆಯನ್ನ ಮಾಡಿಸಲಾಗ್ತಾ ಇದೆ. ಕೆಂಪಣ್ಣ ದೂರಿನ ಮೇರೆಗೆ ನ್ಯಾಯಾಂಗ ತನಿಖೆಗೆ ಮುಂದಾಗಿರುವಂತ ಸರ್ಕಾರ, ಆದ್ರೆ ಇದುವರೆಗೂ ಕೆಂಪಣ್ಣ ಅವರು ಹೇಳಿದ್ ಬಿಟ್ರೆ ಒಂದೇ ಒಂದು ದಾಖಲೆಯನ್ನು ಕೂಡ ಕೊನೆವರೆಗೂ ಕೊಡಲಿಲ್ಲ. ಡಿಫಾಮೇಷನ್ ಕೇಸ್ ಹಾಕಿದ್ರು ಕೂಡ ಕೊಡಲಿಲ್ಲ ಕೆಂಪಣ್ಣ ಅವರು, ದಾಖಲೆಯನ್ನೇ ಬಿಡುಗಡೆ ಮಾಡಲಿಲ್ಲ, ಬಟ್ ಸುಮ್ಮನೆ ಆರೋಪವನ್ನ ಮಾಡ್ಕೊಂಡು ಬಂದ್ರು ಕೆಂಪಣ್ಣ ಅವರು. ಪಾರದರ್ಶಕವಾಗಿ ತನಿಖೆ ನಡೆದ್ರೆ ಮೂರು ಪಕ್ಷಗಳಿಗೂ ಕಂಟಕ ಅಂತೆ. ಬಿಜೆಪಿ ಮಾತ್ರವಲ್ಲ, ಕಾಂಗ್ರೆಸ್ JDS ಮೇಲೂ ಕೂಡ ಆರೋಪವಿದೆ. ಬಟ್ ಹೆಂಗ್ ತನಿಖೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕಂಟಕ ಆಗ್ಲಿಕ್ಕೆ. ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 20% ಕಮಿಷನ್ ನಡೆದಿತ್ತು ಅನ್ನುವಂತ ಆರೋಪ ಕೂಡ ಇರುವಂತದ್ದು. ಈಗ ಕೆಂಪಣ್ಣ ಅವರ ದೂರಿನ ಆಧಾರದ ಮೇಲೆ ಮತ್ತೆ 40% ಕಮಿಷನ್ ಆರೋಪದ ಬಗ್ಗೆ ಕಾಂಗ್ರೆಸ್ ಪ್ರಮುಖವಾಗಿ ಅಸ್ತ್ರವಾಗಿ ಬಳಸ್ಕೊಂಡಿತ್ತಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ವಹಿಸಿದ್ದಾರೆ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಿಂದ. ನಮ್ಮ ಮೂರು ಪಕ್ಷಗಳಿಗೂ ಕೂಡ ಕಮಿಷನ್ ಟೆನ್ಷನ್ ನಿಜಕ್ಕೂ ಶುರುವಾಗುತ್ತಾ ಗೊತ್ತಾಗಬೇಕಾಗಿದೆ. ತನಿಖೆ ನಡೆದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅವರಿಗೆ ಮೂರು ಪಕ್ಷದವರಿಗೂ ಕಂಟಕ ಏನಾದರೂ ಇದೆಯಾ ಅಂತ. ಬಿಜೆಪಿ ಮಾತ್ರವಲ್ಲ, ಮೈತ್ರಿ ಸರ್ಕಾರ ಇದ್ದಾಗಲೂ ಕೂಡ ಕಮಿಷನ್ ಆರೋಪ, ಈ ಹಿಂದಿಂದಲೂ ಕೂಡ ಈ ಆರೋಪ ಇದೆ. ಆದ್ರೆ ಇವರು 20%, ಇವ್ರು 30%, ಇವ್ರು 40% ಅನ್ನುವಂತ ಆರೋಪ ಅಷ್ಟೆ. ಮೊದಲು 10% ಸಮ್ಮಿಶ್ರ ಸರ್ಕಾರದಲ್ಲಿ 20% ಕಮಿಷನ್ ಅನ್ನುವಂತ ಆರೋಪ ಮಾಡ್ತಾ ಬರ್ತಾ ಇದಾರೆ, ಬಿಟ್ರೆ ಇದುವರೆಗೂ ಯಾರು ಕೂಡ ದಾಖಲೆಯನ್ನ ಮಾತ್ರ ಇಟ್ಟಿಲ್ಲ. ಇದಕ್ಕೊಂದು ಪ್ರೂಫ್ ಇದೆ ಅಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಇದ್ದಾಗ 30% ಕಮಿಷನ್ ಹೆಚ್ಚಳವಂತೆ. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತಲ್ಲ, ಬಿಜೆಪಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಅದನ್ನ 40%ಗೆ ಮಾಡಿದ್ರು ಅನ್ನುವಂತ ಆರೋಪವನ್ನ ಕೆಂಪಣ್ಣ ಅವರು ಮಾಡ್ತಾ ಇದ್ರು. ಈಗಲೂ ಹೇಳ್ತಾ ಇದ್ದೀನಿ, ಇದುವರೆಗೂ ದಾಖಲೆ ಕೊಟ್ಟಿಲ್ಲ ಕೆಂಪಣ್ಣ ಅವರು. ಹಿಂದಿನ ಸರ್ಕಾರಗಳ ಕಮಿಷನ್ ದಾಖಲೆ ನೀಡಿದ್ರೆ ಸಮಸ್ಯೆ ಆಗುತ್ತೆ, ಬಟ್ ಇದುವರೆಗೂ ದಾಖಲೆ ಕೊಡದಂತವ್ರು ಇವಾಗ ಏನ್ ಕೊಡ್ತಾರೆ ಅನ್ನುವಂಥದ್ದು ನೋಡ್ಬೇಕಾಗಿದೆ. ಬಿಕಾಸ್ ಮುನಿರತ್ನ ಅವರ ಮೇಲೆ ಆರೋಪವನ್ನ ಮಾಡಿದ್ರು ಕೆಂಪಣ್ಣ ಅವರು, ಡಿಫಾಮೇಷನ್ ಕೇಸನ್ನ ಹಾಕಿದ್ರು ಮುನಿರತ್ನ ಅವರು.
ಕೋರ್ಟ್ ಮೆಟ್ಟಿಲೇರಿದಂತ ಸಂದರ್ಭದಲ್ಲೂ ಕೂಡ ಕೆಂಪಣ್ಣ ಒಂದೇ ಒಂದು ದಾಖಲೆಯನ್ನ ಬಿಡುಗಡೆ ಮಾಡಲಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಕಾಂಗ್ರೆಸ್ನವರೇ ಪ್ರತಿಭಟನೆ ಮಾಡಬೇಕಾದ್ರೆ ಹೇಳ್ತಾ ಇದ್ರು ಕಮಿಷನ್ಗೆ ಏನಾದರೂ ಪ್ರೂಫ್ ಕೊಡೋಕ್ಕಾಗುತ್ತಾ ಅಂತ. ಈಗ 40% ಕಮಿಷನ್ ಅನ್ನೋದಕ್ಕೆ ದಾಖಲೆ ಇರೋದಿಲ್ಲ, ಯಾಕೆಂದರೆ ಯಾವುದೇ ಸಚಿವರು ಬರ್ಕೊಡೋದಿಲ್ಲ ಇದಕ್ಕೆ 40% ಕೊಡಿ ಅನ್ಬಿಟ್ಟು. ಅದು ಸಪ್ರೇಟಾಗಿ ಇಲ್ಲೀಗಲ್ ಆಗಿ ನಡೆಯುವಂಥ ವಿಚಾರಗಳು. ಹೆಂಗ್ ತನಿಖೆ ಮಾಡ್ತಾರೆ ಅಂತ, ನಿಜಕ್ಕೂ ಕಂಟಕ ಆಗುತ್ತಾ ಯಾರಿಗಾದ್ರೂ ಅಂತ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರು ಏನು 40% ಆರೋಪವನ್ನು ಮಾಡಿದ್ರಲ್ಲ, ನಾವು ಕೂಡ ಅವ್ರು ಮಾಡಿದಾಗಲ್ಲ ಇದನ್ನೇ ಕೇಳ್ತಿದ್ದೋ, ನಿಮ್ಮ ಬಳಿ ಏನ್ ಸಾಕ್ಷ್ಯ ಇದೆ ಅನ್ನುವಂಥದ್ದು. ಆದ್ರೆ ಅವರು ಇಲ್ಲ, ನನ್ನ ಬಳಿ ಕೆಲವೊಂದಷ್ಟು ಸಾಕ್ಷ್ಯಗಳಿದೆ ಅಂದ್ರೆ ಅವ್ರ ಜೊತೆ ಮಾತಾಡಿರುವಂಥದ್ದು ಸಚಿವರಾಗ್ಲಿ ಶಾಸಕರಾಗ್ಲಿ ಕಮಿಷನ್ ಕೇಳಿರುವಂತಹ ಆಡಿಯೋ ಕ್ಲಿಪ್ಪಿಂಗ್ಸ್ಗಳಿದೆ, ಕೆಲವೊಂದಷ್ಟು ಮುಖಾಮುಖಿ ಕೂತು ಮಾತಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಡಿಯೋಗಳನ್ನ ಕೂಡ ಸ್ಟಿಂಗ್ ಆಪರೇಷನ್ ರೀತಿಯಲ್ಲಿ ವಿಡಿಯೋಗಳನ್ನ ಮಾಡ್ಕೊಂಡಿದ್ದೀವಿ. ಸೊ ಮೊದಲಿಗೆ ತನಿಖೆಗೆ ವಹಿಸ್ಲಿ, ಒಂದು ನ್ಯಾಯಾಂಗ ತನಿಖೆಗೆ ವಹಿಸ್ಲಿ, ಆಗ ಅವರ ಮುಂದೆ ನಾವೆಲ್ಲವನ್ನ ಕೂಡ ಬಿಚ್ಚಿಡ್ತೀವಿ, ಎಲ್ಲಾ ದಾಖಲೆಗಳನ್ನ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಸೊ ಅದೇ ರೀತಿ ಏನಾದ್ರೂ ಕೂಡ ಈಗ ಆಯ್ತು ಅಂತಂದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ಒಂದು ನೇತೃತ್ವದಲ್ಲಿ ಒಂದು ನ್ಯಾಯಾಂಗ ತನಿಖೆಯನ್ನು ಮಾಡಿಸ್ತೀವಿ ಅಂತ ಆಲ್ರೆಡಿ ತೀರ್ಮಾನವನ್ನೇ ತೆಗೆದುಕೊಂಡಿದ್ದಾರಲ್ಲ. ಸೊ ಹಾಗೇನಾದ್ರೂ ಕೂಡ ಪಾರದರ್ಶಕವಾಗಿ ಏನಾದ್ರು ತನಿಖೆ ಆಯ್ತು ಅಂತಂದ್ರೆ, ಇದು ಕೇವಲ ಬಿಜೆಪಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಮತ್ತು ಜೆಡಿಎಸ್ಗೂ ಕೂಡ ಮುಳುವಾಗುವಂತಹ ಸಾಧ್ಯತೆ ಇದೆ. ಅದು ಪಾರದರ್ಶಕವಾಗಿ ತನಿಖೆ ಆಗಿ ಆ ಒಂದು ತನಿಖೆಯ ವಿವರಗಳು ಹೊರಬಂದ್ರೆ ಈ ಮೂರು ಪಕ್ಷಗಳಿಗೂ ಕೂಡ ಇಲ್ಲಿ ಕಂಟಕ ಎದುರಾಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ 40% ಕಮಿಷನ್ ಆರೋಪವನ್ನು ಮಾಡಿದಂತಹ ಕೆಂಪಣ್ಣ ಅವ್ರಿಗೆ ಆಗ ನಾವೇ ಪ್ರಶ್ನೆಯನ್ನ ಕೂಡ ಮಾಡ್ತೀವಿ, ಕೇವಲ ಬಿಜೆಪಿ ಒಂದೇನ ಕಮಿಷನ್ ಅನ್ನು ತೆಗೆದುಕೊಳ್ತಾ ಇರುವಂತಹ ಪಕ್ಷ ಅನ್ನುವಂತ ಪ್ರಶ್ನೆಗೆ ಅವರು ಉತ್ತರವನ್ನು ಕೊಡ್ತಾರೆ. ಇಲ್ಲ, 10% ಇಂದ ಕಮಿಷನ್ ಶುರುವಾಯಿತು, ಅದಾದ ಬಳಿಕ ಸಮ್ಮಿಶ್ರ ಸರ್ಕಾರ ಬಂದಲ್ಲ ಅವಾಗ 20% ಇತ್ತು, ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರ ಇದ್ದಾಗ 30% ಇತ್ತು, ಆದ್ರೆ ಈಗ ಬಿಜೆಪಿ ಸರ್ಕಾರ ಇದೆ, ಈಗ 40% ಕೆಲವು ಕಡೆ 50% ಕೂಡ ಆಗಿದೆ. ಸೊ ಈ ಮೂರು ಪಕ್ಷಗಳು ಕೂಡ ಈ ಒಂದು ಕಮಿಷನ್ ಪಡೆಯುವಂತ ಏನು ಈ ಒಂದು ಹಗರಣ ಏನಿದೆಯಲ್ಲ, ಸೊ ಇದ್ರಲ್ಲೆಲ್ಲರೂ ಕೂಡ ಪಾಲುದಾರರೆ, ಆದ್ರೆ ಪರ್ಸೆಂಟೇಜ್ ಮಾತ್ರ ಕಡಿಮೆ ಇತ್ತು ಅನ್ನುವಂತ ಮಾತನ್ನ ಹೇಳಿದ್ರು. ಅದೇ ಒಂದು ಕಾರಣಕ್ಕೆ ಬಿಜೆಪಿ ವಿರುದ್ಧ 40% ಅನ್ನುವಂತ ಆರೋಪವನ್ನು ಕೂಡ ಮಾಡ್ತಾರೆ. ಆದ್ರೆ ಈಗ ನಡೆಯುವಂತ ತನಿಖೆ ಇದೆಯಲ್ಲ, ಇದ್ರಲ್ಲಿ ಪಾರದರ್ಶಕವಾಗಿ ತನಿಖೆ ಆಗಿ ಗುತ್ತಿಗೆದಾರ ಸಂಘ ಏನಿದೆ ಅವರು ಮೂರು ಪಕ್ಷಗಳು ಶಾಸಕರು ಸಚಿವರು ಏನು ಅಧಿಕಾರವನ್ನು ನಡೆಸಿದ್ರಲ್ಲ, ಯಾವ್ಯಾವ ಕಮಿಷನ್ ಅನ್ನ ಕೇಳಿದ್ರಲ್ಲ, ಅಷ್ಟು ದಾಖಲೆಗಳನ್ನ ಒದಗಿಸಿದೆ. ಆದ್ರೆ ಆ ಒಂದು ತನಿಖೆ ನಂತರ ವರದಿ ಏನಾದ್ರು ಕೂಡ ಬಹಿರಂಗ ಆಯ್ತು ಅಂತಂದ್ರೆ ಮೂರು ಪಕ್ಷಗಳಿಗೂ ಕೂಡ ಸಮಸ್ಯೆ ಇರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದ್ರೆ ಇಲ್ಲಿ ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾರೆ, ಈಗ ಸರ್ಕಾರ ಈ ಹಿಂದಿನ ಸರ್ಕಾರಗಳ ಎಲ್ಲ ಒಂದು ಹಗರಣಗಳ ತನಿಖೆಯನ್ನ ಮಾಡಿ ಅಂತ ಹೇಳ್ತಾರ, ಅಥವಾ ಬಿಜೆಪಿ ಅವಧಿಯ ಸುಮಾರು 4 ವರ್ಷ 1 ತಿಂಗಳ ಒಂದು ಅಧಿಕಾರ ಅವಧಿ ಇದೆಯಲ್ಲ, ಸೊ ಅದರ ಒಂದು ತನಿಖೆಯನ್ನು ಆ ಒಂದು ಟೈಮಲ್ಲಿ ಆಗಿರುವಂತಹ ಒಂದು ಗುತ್ತಿಗೆಗಳೇನಿದೆಯಲ್ಲ ಅದರ ಕಮಿಷನ್ ವಿಚಾರದ ಬಗ್ಗೆ ಮಾತ್ರ ತನಿಖೆ ಮಾಡ್ತಾರ ಅನ್ನುವಂತಹ ಒಂದು ಕ್ಲಾರಿಟಿ ಬೇಕಾಗಿದೆ. ಇದಕ್ಕೆ ಆಲ್ರೆಡಿ ಬಿಜೆಪಿ ಅವರು ಕೂಡ ಹೇಳ್ತಾ ಇರುವಂತದಷ್ಟೇ, ಮೇಲೆ ಆರೋಪ ಮಾಡಿದಂತ ಸಂದರ್ಭದಲ್ಲೇ ಕೆಂಪಣ್ಣ ಅವರು ಯಾವುದೇ ದಾಖಲೆ ಕೊಡ್ಲಿಲ್ಲ, ಅವಾಗ್ಲೇ ಗಾಳಿಲಿ ಗುಂಡೋಡಿದ್ರು ಅನ್ನುವಂತ ಆರೋಪಗಳು ಬಂತು. ನೋಡೋಣ ಈಗ ನ್ಯಾಯಾಂಗ ತನಿಖೆ ಮಾಡಿಸ್ತೀವಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಈಗ್ಲಾದ್ರೂ ಬರೀ ಆರೋಪ ಮಾಡ್ಕೊಂಡ್ ಬಂದಿರುವಂತ ಕೆಂಪಣ್ಣ ಅವ್ರು ಏನಾದ್ರೂ ದಾಖಲೆ ಕೊಡ್ತಾರ, ಅಥವಾ ಅದು ಸುಮ್ಮನೆ ಆರೋಪ ಮಾಡಕ್ಕಷ್ಟೇ ಸೀಮಿತ ಆಯ್ತಾ ಅನ್ನುವಂಥದ್ದನ್ನ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ. ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕುಗೊಂಡಿದೆ, ಕರಾವಳಿ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರುವಂಥದ್ದು, ಅಣೆಕಟ್ಟೆಗಳಿಗೆ ನಿಧಾನವಾಗಿ ಬರ್ತಾ ಇದೆ ನೀರು. 7 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಇದೆ, 5 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮಳೆಯಿಂದಾಗಿ ರಾಜ್ಯದಲ್ಲಿ ಈವರೆಗೂ 4 ಮಂದಿ ಸಾವನ್ನಪ್ಪಿದ್ದಾರೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಇಂದು ಕೂಡ ಶಾಲಾ ಕಾಲೇಜಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕರಾವಳಿ ಭಾಗದಲ್ಲಂತೂ ಬಿಟ್ಟು ಬಿಡದೆ ಮಳೆ ಸುರಿತಾನೆ ಇದೆ. ಮುಂಗಾರು ಮಳೆ ಲೇಟ್ ಎಂಟ್ರಿ ಆಗಿತ್ತು, ಲೇಟ್ ಎಂಟ್ರಿ ಆದ್ಮೇಲೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಕೂಡ ಆಗಿರಲಿಲ್ಲ. ಅತತ್ರ ಜೂನ್ ತಿಂಗಳಲ್ಲಂತೂ 72% ಅಷ್ಟು ಮಳೆ ಕೊರತೆ ಆಗಿತ್ತು, ನಿರೀಕ್ಷಿತ ಪ್ರಮಾಣದಲ್ಲಿ ಜೂನಲ್ಲಿ ಸುರಿಬೇಕಾಗಿದ್ದಂಥ ಮಳೆ ಬಂದಿರಲಿಲ್ಲ. ಬಟ್ ಈಗ ಚುರುಕಾಗ್ತಾ ಇದೆ ಕರಾವಳಿ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ, ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ ಮಳೆ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡುವಂತಾಗಿದೆ ರೈತರು. ಇನ್ನು ಸಾಕಷ್ಟು ಕಡೆ ಅಂತೂ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಉಂಟಾಗಿತ್ತು, ಎಲ್ಲೋ ಒಂದು ಕಡೆ ಆ ನೀರಿನ ಬವಣೆ ಎಲ್ಲ ಕೂಡ ಸರಿದೂಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಮಳೆಯ ಅಲರ್ಟ್ ಅನ್ನ ಕೊಡಲಾಗಿದೆ, ಘೋಷಣೆ ಮಾಡಲಾಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀನಿ ನಾನು. ಇದು ಆರೆಂಜ್ ಅಲರ್ಟ್ ನಿಮ್ಮ ಮುಂದೆ ಇಟ್ಟಿದ್ದೀವಿ, ಆರೆಂಜ್ ಕಲರ್ ಅಲ್ಲಿ ತೋರಿಸಿದ್ವಿ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಇದು 3 ಕರಾವಳಿ ಭಾಗದ ಜಿಲ್ಲೆಗಳು.
ಇನ್ನು ಶಿವಮೊಗ್ಗ ಮಲೆನಾಡು ಭಾಗದ ಜಿಲ್ಲೆ ಇಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನೂ ಮೂರು ಜಿಲ್ಲೆ ಇದ್ದಾವೆ, ಚಿಕ್ಕಮಗಳೂರು ಮಲೆನಾಡು ಭಾಗದ ಜಿಲ್ಲೆ, ನಾವು ಉತ್ತರ ಕರ್ನಾಟಕ ಭಾಗದ ಹೆಬ್ಬಾಗಿಲು ಹಾವೇರಿಯಲ್ಲೂ ಕೂಡ ಅಷ್ಟೇ ಆರೆಂಜ್ ಅಲರ್ಟ್ ಇದೆ, ಬೆಳಗಾವಿಯಲ್ಲೂ ಕೂಡ ಆರೆಂಜ್ ಅಲರ್ಟ್ ಇದೆ, ಕಿತ್ತೂರು ಭಾಗದಲ್ಲೂ ಕೂಡ ಅಷ್ಟೇ, ಕಿತ್ತೂರು ಕರ್ನಾಟಕ ಭಾಗದ ಪ್ರಮುಖ ಜಿಲ್ಲೆ, ಬೆಳಗಾವಿಯಲ್ಲೂ ಕೂಡ ಆರೆಂಜ್ ಅಲರ್ಟ್ ಇದೆ. ಯೆಲ್ಲೋ ಅಲರ್ಟ್ ಅನ್ನೇ ತೋರಿಸ್ತಿದ್ವಿ, ಯೆಲ್ಲೋ ಕಲರ್ ಅಲ್ಲೇ ಕೂಡ ಅದನ್ನು ಮೆನ್ಷನ್ ಮಾಡಿದ್ದೇವೆ. ವಿಜಯನಗರ ಅಲ್ಲೂ ಕೂಡ ಯೆಲ್ಲೋ ಅಲರ್ಟ್, ದಾವಣಗೆರೆ ಮಧ್ಯ ಕರ್ನಾಟಕ ಭಾಗ ಅಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಇದೆ, ರಾಯಚೂರಲ್ಲೂ ಕೂಡ ಯೆಲ್ಲೋ ಅಲರ್ಟ್, ಗದಗ ಧಾರವಾಡ ಇಲ್ಲೆಲ್ಲ ಕಡೆಯೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈ ಐದು ಜಿಲ್ಲೆಗಳಲ್ಲಿ, ಏಳು ಜಿಲ್ಲೆಲಿ ಆರೆಂಜ್ ಅಲರ್ಟು, ಐದು ಜಿಲ್ಲೆಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಹತ್ತತ್ರ 12 ಜಿಲ್ಲೆ ಅಂದ್ರೆ ಒಂದು ಅರ್ಧ ಕರ್ನಾಟಕ ಭಾಗದಲ್ಲಿ ಮಳೆ ಆಗ್ತಾ ಇದೆಯಲ್ಲಪ್ಪ ಅನ್ನುವಂತ ಖುಷಿ ಇದೆ. ಇನ್ನು ಉಳಿದಂತ ಕಡೆನೂ ಕೂಡ ಮಳೆ ಆಗ್ತಾ ಇದೆ, ಆದ್ರೆ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಎಲ್ಲೆಲ್ಲಿ ಜಾಸ್ತಿ ಮಳೆ ಸುರಿಯುತ್ತೆ ಅಂತ ಕಡೆ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಸೊ ಹೆಚ್ಚಿನ ನಿರೀಕ್ಷೆ ಮಾಡಲಾಗ್ತಾ ಇದೆ, ಯಾಕೆಂದ್ರೆ ಅಣೆಕಟ್ಟುಗಳೆಲ್ಲವೂ ಕೂಡ ಬರಿದಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ, ಜಲಾಶಯಗಳು ಬರಿದಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಹೆಚ್ಚಿನ ಮಳೆಯನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಕುಡಿಯುವ ನೀರಿಗೂ ಆಹಾಕಾರ ಉಂಟಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಜನರ ಜೊತೆಗೆ ಜಾನುವಾರುಗಳಿಗೂ ಕೂಡ ಅಷ್ಟೇ, ಪ್ರಾಣಿಗಳಿಗೂ ಕೂಡ ಅಷ್ಟೇ ನೀರಿನ ಅಭಾವ ಕೊರತೆ ಉಂಟಾಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾದಂತ ಒಂದು ಆತಂಕ ಶುರುವಾಗಿತ್ತು. ಇನ್ನು KRS ಡ್ಯಾಮ್, ಪ್ರಮುಖವಾಗಿ ಬೆಂಗಳೂರಿಗೆ ನೀರು ಉಣಿಸುವಂತ ಒಂದು ಜಲಾಶಯ, ಅದು ಕೂಡ ಡೆಡ್ ಸ್ಟೋರೇಜ್ ಲೆವೆಲ್ಗೆ ಬರ್ತಾ ಇದೆ. ಸೊ ಹೀಗಾಗಿ ಆ ಭಾಗಕ್ಕೂ ಕೂಡ ಹೆಚ್ಚಿನ ಮಳೆಯ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಅಲ್ಲಿ ಪ್ರಮುಖವಾಗಿ ಮಳೆ ಹೆಚ್ಚಿನದಾಗಿ ಬರಬೇಕು ಅಂದ್ರೆ ಈ KRS ಆಶ್ರಯಿಸಿರುವಂತ ಡ್ಯಾಮ್ಗಳು ಫಿಲ್ ಆಗಬೇಕಾಗಿದೆ. ಹೇಮಾವತಿ ಆಗಿರ್ಬೋದು, ಕಬಿನಿ ಆಗಿರ್ಬೋದು, ಹಾರಂಗಿ ಆಗಿರ್ಬೋದು, ಈ ಡ್ಯಾಮ್ಗಳು ಫಿಲ್ ಆಗಬೇಕಾಗುತ್ತೆ. ಸೊ ಹೀಗಾಗಿ ಈ ಮಲೆನಾಡು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ಲಿ ಅನ್ನುವಂತ ಒಂದು ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು ಕರಾವಳಿ ಭಾಗದಲ್ಲಿ ಮಳೆ ಆಗ್ತಾ ಇರುವಂಥದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾಯಿದ್ರೆ ಕಿಶನ್ ನೋಡ್ತಾ ಇದ್ವಿ, ಕರಾವಳಿಯಲ್ಲಂತೂ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಮುಂಗಾರಿನ ಅಬ್ಬರ ಜುಲೈ ತಿಂಗಳಲ್ಲಿ ಶುರುವಾಗಿರುವಂಥದ್ದು. ಯಾವ್ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಲಾಗಿದೆ, ಜಿಲ್ಲಾಡಳಿತ ಕಟ್ಟೆಚ್ಚರವನ್ನು ವಹಿಸಿಕೊಂಡಿದೆ ಅಂತ ಅಲ್ಲಿ ಕರಾವಳಿಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 48 ಗಂಟೆಗಳಿಂದ ಎಡೆಬಿಡದೆ ಮಳೆ ಸುರಿಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಸತತ 3ನೇ ದಿನವೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ನಿನ್ನೆ ರೆಡ್ ಅಲರ್ಟ್ ಇತ್ತು, ಸಂಪೂರ್ಣವಾಗಿ ಇಡೀ ದಿನ ಮಳೆ ಸುರಿಯುತ್ತಿತ್ತು. ಇವತ್ತು ಕೂಡ ಅದೇ ರೀತಿಯ ಮಳೆ ವಾತಾವರಣ ಸಾಧ್ಯತೆ ಕೂಡ ಇದೆ. ಹವಾಮಾನ ಇಲಾಖೆ ಈಗಾಗಲೇ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂತದ್ದು. ಈಗಾಗಲೇ ಮೊದಲ ಮಳೆಗೆ ಇಬ್ಬರು ಬಲಿಯಾಗಿದ್ದಾರೆ, ಅವರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿಯನ್ನ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಮತ್ತು ಆಯಾ ಕ್ಷೇತ್ರದ ತಹಸೀಲ್ದಾರ್ ಅವರು ಅವರ ಕುಟುಂಬಗಳನ್ನು ಸಂಪರ್ಕಿಸಿ ಪರಿಹಾರವನ್ನು ಕೊಡುವಂತಗಳನ್ನು ಕೂಡ ಸರ್ವೆ ಮಾಡಿರುವಂತದ್ದು. ಇನ್ನು ಉಡುಪಿಯಲ್ಲಿ ಕೂಡ ಇವತ್ತು ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಎಂಬ ಕ್ಷೇತ್ರದ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರುವಂತದ್ದು. ಮತ್ತು ಹಲವು ತಗ್ಗು ಪ್ರದೇಶಗಳಿಗೆ ನಿಂತಿ ಅನಾಹುತ ಆದಂತಹ ಘಟನೆ ಕೂಡ ನಡೆದಿರುವಂತದ್ದು. ಹಾಗಾಗಿ ಇಡೀ ಕರಾವಳಿಯಲ್ಲಿ ಮುಂದಿನ 48 ಗಂಟೆಗಳ ಕಾಲ ಇದೇ ರೀತಿಯಾಗಿ ಮಳೆಯ ವಾತಾವರಣ ಇರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಹಾಗಾಗಿ ಶಾಲಾ ಕಾಲೇಜುಗಳಿಗೆ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮತ್ತು ಸಮುದ್ರ ತೀರದ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಕ್ಕೆ ಅಂತ ಹೇಳಿ ಎಲ್ಲ ಕೆಲಸಗಳನ್ನ ಕೂಡ ಜಿಲ್ಲಾಡಳಿತ ಮಾಡಿದೆ. ನದಿ ತೀರಕ್ಕೆ ಹಾಗೂ ಸಮುದ್ರ ತೀರಕ್ಕೆ ಹೋಗ್ಬಾರ್ದು ಎಂಬ ಎಚ್ಚರಿಕೆ ಕೂಡ ಕೊಟ್ಟಿರುವಂತದ್ದು. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯ ಎಲ್ಲ ಕಡೆ ಮಳೆ ಸುರಿತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾದಂತ ಒಂದು ನಿರೀಕ್ಷೆ ಏನಿತ್ತು, ಆ ನಿರೀಕ್ಷೆಗೆ ತಕ್ಕಂತೆ ಈಗಾದ್ರೂ ಮಳೆ ಬರ್ತಾ ಇದೆಯಲ್ಲ ಅನ್ನುವಂತ ನಿಟ್ಟುಸಿರು ಎಲ್ಲರೂ ಕೂಡ ಬಿಡುವಂತ ಆಗ್ತಾ ಇದೆ. ಈಗ ಕರಾವಳಿ ಭಾಗ, ಮಲೆನಾಡು ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದ ಕೆಲವು ಜಿಲ್ಲೆಗಳಲ್ಲಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ DCM DK ಶಿವಕುಮಾರ್ CM ಕಚೇರಿ ಮಾದರಿಯಲ್ಲೇ ತಮಗೂ ಕಚೇರಿ ನೀಡುವಂತೆ ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ವಿಧಾನಸಭೆ ಸಭಾಂಗಣದಲ್ಲಿ CM ಕಚೇರಿ ಇದ್ದು ಅಲ್ಲೇ ನನಗೂ ಕೂಡ ಒಂದು ಕೊಠಡಿ ಕೊಡಿ ಅಂತ DK ಶಿವಕುಮಾರ್ ಬಯಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ CM ಕೊಠಡಿಯ ಸನಿಹದಲ್ಲೇ ಇರುವಂತ ವಿಧಾನಸಭಾ ಸಚಿವಾಲಯದ ಅಧೀನ ಕಾರ್ಯದರ್ಶಿ ಕೊಠಡಿಯನ್ನೇ DK ಸಿಂಗ್ ನೀಡಲಾಗಿದೆ. ಸದನ ಶುರುವಾಗಿ 4 ದಿನ ಕಳೆದರೂ ಕೂಡ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾತ್ರ ಆಗಿಲ್ಲ. ಹೈಕಮಾಂಡ್ ನಡೆಗೆ ರಾಜ್ಯ BJP ನಾಯಕರ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದ ಉತ್ಸಾಹವೂ ಕೂಡ ಕಡಿಮೆ ಆಗಿದೆ, ಆಡ್ಕಂಡು ನಗಂಗಾಗಿದೆ. ಕಾಂಗ್ರೆಸ್ನವರಿಗೆ ಆಕ್ಚುಲಿ ಇವರು ಸಿಕ್ಕಾಕ್ಸ್ಬೇಕಾಗಿತ್ತು, ಕಾಂಗ್ರೆಸ್ನವರೇ BJPಯನ್ನು ಸಿಕ್ಕಾಕ್ಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಾ ಇದ್ದಾರೆ. ವಿಪಕ್ಷ ಸಂಕಷ್ಟ ಯಾರಿಗೆ ಹೇಳಬೇಕು ನಾವು ಅಂತ BJP ನಾಯಕರು ಚಿಂತೆಗೀಡಾಗಿದ್ದಾರೆ. ಇಂದು ವಿಧಾನಸಭೆಯಲ್ಲಿ ಉಪಸಭಾ ನಾಯಕನ ಆಯ್ಕೆ ನಡೆಯುತ್ತೆ, ಆದ್ರೆ ವಿಧಾನಸಭೆಗೆ ಇನ್ನು ವಿರೋಧ ಪಕ್ಷ ನಾಯಕ ಆಯ್ಕೆ ಆಗಿಲ್ಲ. 4 ದಿನಗಳಿಂದಲೂ ಕೂಡ ವಿಪಕ್ಷ ನಾಯಕನಿಲ್ಲದೆ BJP ಧ್ವನಿಯೇ ಇಲ್ಲ. ವಿಪಕ್ಷ ನಾಯಕನ ಇಲ್ಲದಂತಹ ಸದನದಲ್ಲಿ BJP ಸದಸ್ಯರು ಕಂಗಾಲಾಗಿದ್ದಾರೆ. ಈ ನಡುವೆ ನಾಳೆ ಬಜೆಟ್ ಮಂಡನೆಗೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ನಿನ್ನೆ ಆಡ್ಕೊಂಡ್ಬಿಟ್ರು ಸಿದ್ದರಾಮಯ್ಯನವರು,
ಬೂಡೆ ಬಿಡ್ಕೊಂಡು ಓಡಾಡ್ತಿದ್ದೀರಾ ಇನ್ನು ವಿರೋಧ ಪಕ್ಷ ನಾಯಕರನ್ನು ಆಯ್ಕೆ ಮಾಡಕ್ ಆಗದಲ್ಲ ನಿಮಗೆ ಅಂತ. ಮುಂದಿನ ಸುದ್ದಿ ಹೋಗೋಣ. ನ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ ಅಂತ ವಿಪಕ್ಷಗಳು ಆರೋಪಿಸ್ತಾ ಇರುವಾಗಲೇ 25ಕ್ಕೂ ಹೆಚ್ಚು ಪೊಲೀಸರನ್ನ ವರ್ಗಾವಣೆ ಮಾಡುವಂತೆ ಪೊಲೀಸ್ ಮಹಾನಿರೀಕ್ಷಕರಿಗೆ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಪತ್ರವನ್ನ ಬರೆದಿರುವಂತದ್ದು ವೈರಲ್ ಆಗಿದೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಕ್ಷೇತ್ರದ ಶಾಸಕ ರಾಯರೆಡ್ಡಿ ಅವರು ಬಳ್ಳಾರಿ ವಲಯದ ಪೊಲೀಸ್ ಮಹಾನಿರೀಕ್ಷಕರಿಗೆ ಪತ್ರವನ್ನ ಬರೆದಿದ್ದಾರೆ. ಈ ಪತ್ರ ವೈರಲ್ ಆಗ್ತಾ ಇದ್ದಂತೆ ಸಾಮೂಹಿಕ ಟ್ರಾನ್ಸ್ಫರ್ ಮಾಡಿಸೋಕೆ ಇವರು ಯಾರು, ತಮಗೆ ಬೇಕಾದಂತವನ್ನ ವರ್ಗಾವಣೆ ಮಾಡಿಸಿ ರಾಜಕಾರಣ ಹಾಗೂ ಹಣ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ಹೊರವರ್ತುಲ ರಸ್ತೆ ನಿರ್ಮಾಣ ಸಂಬಂಧ ಬಿಡಿಎ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳ ಸಭೆಯನ್ನ ಮಾಡಿದರು. ಸಭೆಯಲ್ಲಿ ಬಿಡಿಎ ಅಧ್ಯಕ್ಷರಾಗಿರುವಂತಹ ರಾಕೇಶ್ ಸಿಂಗ್, ಕಮಿಷನರ್ ಕುಮಾರ್ ನಾಯಕ್, ಐಎಎಸ್ ಅಧಿಕಾರಿ ರಾಜೇಂದ್ರ ಚೋಳನ್, ಡಿಸಿಎಂ ಆಪ್ತರಾಗಿರುವಂತಹ ಆಪ್ತ ಕಾರ್ಯದರ್ಶಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತಿತರರು ಭಾಗಿಯಾಗಿದ್ದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರದ ಮುಳುಬಾಗಿಲು ತಾಲೂಕಿನಲ್ಲಿ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರ ಒಂದು ಧರ್ಮದ ಮನಸ್ಸುಗಳನ್ನು ಘಾಸಿಗೊಳಿಸಿದ, ಸರ್ಕಾರ ಧಾರ್ಮಿಕ ದಬ್ಬಾಳಿಕೆ ನಡೆಸುವಂತದ್ದು ಸರಿಯಲ್ಲ, ಗೋಹತ್ಯೆ ನಿಷೇಧ ಕಾಯ್ದೆ ರದ್ದು ಹಾಗೂ ಮತಾಂತರ ತಡೆ ನಿಷೇಧ ಕಾಯ್ದೆ ವಾಪಸ್ ಪಡೆಯುವಂಥದ್ದು ಉತ್ತಮ ನಿರ್ಧಾರವಲ್ಲ, ರಾಜ್ಯ ಸರ್ಕಾರ ತಮ್ಮ ನಿರ್ಧಾರವನ್ನು ಮರು ಪರಿಶೀಲನೆ ಮಾಡಬೇಕು ಅಂತ ಪಾದರಾಜರ ಮಠದಲ್ಲಿ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಹೇಳಿದರು. ತೀವ್ರವಾದ ವಿರೋಧ ಇದೆ, ಯಾಕಂತ ಹೇಳಿದರೆ ನಾವೆಲ್ಲರೂ ಸಹಿತ ಗಾವೋ ವಿಶ್ವಸ್ಯ ಮಾತರ ಅಂತೇಳಿ ಗೋವನ್ನು ತಾಯಿಯ ಸ್ಥಾನದಲ್ಲಿ ನಾವು ಪೂಜಿಸ್ತಾ ಇದ್ದೇವೆ, ಅದೊಂದು ನಂಬಿಕೆ ನಮಗೆ. ತನ್ಮೂಲಕ ಪ್ರತಿಯೊಬ್ಬರ ರಿಲಿಜನ್ಸ್, ಪ್ರತಿಯೊಬ್ಬರ ಒಂದು ಧಾರ್ಮಿಕವಾದ ಭಾವನೆಗಳಿಗೆ ಯಾವುದೇ ಸರ್ಕಾರವಾಗಲಿ ಧಕ್ಕೆ ತರಬಾರದು. ಅದಕ್ಕೆ ಈ ಸರ್ಕಾರ ಈ ಗೋಹತ್ಯೆ ನಿಷೇಧವನ್ನು ಹಿಂಪಡಿತೇವೆ ಅಂತ ಹೇಳ್ತಾ ಇದ್ದಾರೆ, ಹಿಂಪಡೆದರೆ ಅದು ನಮ್ಮ ಎಲ್ಲ ಬಾಂಧವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಹಾಗೆ ಆಗುತ್ತೆ. ನಮ್ಮ ಅಕ್ರಮ ಗಣಿಗಾರಿಕೆ ಹಾಗೂ ಆದಾಯಕ್ಕೂ ಮೀರಿದಂತ ಆಸ್ತಿಗಳಿಕೆ ಆರೋಪದಡಿ ಇಡಿ ಅಧಿಕಾರಿಗಳು ರೌಡಿ ಶೀಟರ್ ಕಾರದ ಪುಡಿ ಮಹೇಶ ಎಂಬಾತನ ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ. 25 ಕಡೆಯ ಚಿರಾಸ್ತಿಯನ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನು ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರದಲ್ಲಿರುವಂತಹ ಆಸ್ತಿ ಜಪ್ತಿ ಹಾಗೂ ಕುಟುಂಬಸ್ಥರ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಒಟ್ಟು 71.42 ಕೋಟಿ ಮೌಲ್ಯದ ಆಸ್ತಿಯನ್ನ ಇಡಿ ವಶಕ್ಕೆ ಪಡೆದಿದೆ. ಎನ್ಸಿಪಿ ಬಂಡೆದ್ದು ಮಹಾರಾಷ್ಟ್ರದ ಬಿಜೆಪಿ ಶಿವಸೇನೆಯ ಮೈತ್ರಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿರುವಂತಹ ಅಜಿತ್ ಪವಾರ್ ಈಗ ತಮ್ಮದೇ ಮೂಲ ಎನ್ಸಿಪಿ ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಎನ್ಸಿಪಿಯ ಸಂಸ್ಥಾಪಕ ಶರದ್ ಪವಾರ್ ಅವರನ್ನೇ ಅಧ್ಯಕ್ಷ ಹುದ್ದೆಯಿಂದ ಉಚ್ಚಾಟಿಸಿದ್ದಾರೆ. ಅಲ್ಲದೆ ತಮ್ಮದೇ ನಿಜವಾದಂತಹ ಎನ್ಸಿಪಿ ಅಂತ ಘೋಷಿಸಬೇಕು ಅಂತ ಚುನಾವಣಾ ಆಯೋಗಕ್ಕೆ ಅಜಿತ್ ಬಣ ಅರ್ಜಿಯನ್ನು ಹಾಕಿದೆ. ಇದರ ಬೆನ್ನಲ್ಲೇ 1999 ಪಕ್ಷ ಸ್ಥಾಪಿಸಿದ್ದಂತಹ ಶರದ್ ಪವಾರ್ ಕೂಡ ಪಕ್ಷದ ಮತ್ತು ಚಿಹ್ನೆಯ ವಿಷಯದಲ್ಲಿ ಯಾವುದೇ ನಿರ್ಧಾರ ಕೈಗೊಳ್ಳೋದಕ್ಕೂ ಮುನ್ನ ತನ್ನ ಅಹವಾಲನ್ನ ಆಲಿಸಬೇಕು ಅಂತ ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಜನರ ಖಾಸಗಿ ದತ್ತಾಂಶ ದುರ್ಬಳಕೆ ತಡೆ ಕುರಿತ ಮಹತ್ವದ ಡಿಜಿಟಲ್ ವೈಯಕ್ತಿಕ ದತ್ತಾಂಶ ರಕ್ಷಣೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ಕೊಟ್ಟಿದೆ. ಈ ಕಾನೂನು ಜಾರಿಯಾದರೆ ಪ್ಯಾನ್, ಆಧಾರ್ನಂತಹ ದಾಖಲಾತಿಯ ಮಾಹಿತಿ ಕಳವು ಮಾಡಿದಂತಹ ಸಂಸ್ಥೆಗೆ 250 ಕೋಟಿವರೆಗೂ ಕೂಡ ದಂಡವನ್ನು ವಿಧಿಸಬಹುದಾಗಿದೆ. ಈ ಬಾರಿಯ ಸಂಸತ್ನ ಮುಂಗಾರು ಅಧಿವೇಶನದಲ್ಲೇ ಮಸೂದೆ ಮಂಡನೆಗೆ ನಿರ್ಧಾರ ಮಾಡಲಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಎಂಜಿ ಕಾರು ಮಾರಾಟ ಕಂಪನಿಯಲ್ಲಿ ಗಲಾಟೆ ನಡೆದಿದೆ. ಕನ್ನಡ ಬೋರ್ಡನ ಹಾಕಿ ಅಂತ ಹೇಳಿದಂತ ಕರವೇ ಪಡೆಯವರ ಜೊತೆ ಕಾರು ಮಾರಾಟ ಕಂಪನಿಯವರು ಗಲಾಟೆಯನ್ನು ಮಾಡಿದ್ದಾರೆ. ಕಾರು ಶೋರೂಮ್ ಸಿಬ್ಬಂದಿ ಹಾಗೂ ಕರವೇ ಪಡೆ ಅವರು ಕೈ ಕೈ ಮಿಲಾಯಿಸಿದ್ದಾರೆ. ಮಂಗಳವಾರ ಜೆಪಿ ನಗರದಲ್ಲಿರುವಂತಹ ಎಂಜಿ ಮೋಟಾರ್ಸ್ ಎದುರು ಕರವೇ ಬಣ ಪ್ರತಿಭಟನೆ ಮಾಡಿತ್ತು. ಇದೇ ವೇಳೆ ಎಂಜಿ ಮೋಟಾರ್ಸ್ ಸಿಬ್ಬಂದಿ ಹಾಗೂ ಕರವೇ ನಾರಾಯಣಗೌಡ ಬಣದ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದಿದೆ. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ಮಾಡಿದರು. ಸದ್ಯ ಎಂಜಿ ಮೋಟಾರ್ಸ್ ಹಾಗೂ ಕರವೇ ಕಾರ್ಯಕರ್ತರ ಗಲಾಟೆ ವಿಡಿಯೋ ವೈರಲ್ ಆಗ್ತಾ ಇದೆ. ಸಂಚಾರ ನಿಯಮ ಉಲ್ಲಂಘನೆಗೆ ಸಂಬಂಧಪಟ್ಟಂತೆ ದಂಡಕ್ಕೆ ಮತ್ತೊಮ್ಮೆ 50% ರಿಯಾಯಿತಿ ನೀಡಿ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿದೆ. 9 ಸೆಪ್ಟೆಂಬರ್ವರೆಗೆ ರಿಯಾಯಿತಿ ದಂಡ ಪಾವತಿಸಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಅದು 11 ಫೆಬ್ರವರಿಗಿಂತ ಹಿಂದಿನ ದಂಡಕ್ಕೆ ಮಾತ್ರ ಇದು ಅನ್ವಯ ಆಗ್ತಾ ಇದೆ. ಈ ಹಿಂದೆ ಸುಮಾರು 50 ಲಕ್ಷ ಪ್ರಕರಣಗಳು ಇತ್ಯರ್ಥವಾಗಿ 137 ಕೋಟಿ ರೂಪಾಯಿ ದಂಡ ವಸೂಲಿಯಾಗಿತ್ತು. ಚಂದ್ರಯಾನ 3 ಉಡಾವಣೆಗೆ ಅಧಿಕೃತ ಸಿದ್ಧತೆ ಶುರುವಾಗಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಆಗಲಿದೆ.
ಜುಲೈ 13 ಮಧ್ಯಾಹ್ನ 2:30ಕ್ಕೆ ಚಂದ್ರಯಾನ 3 ಉಡಾವಣೆ ಆಗಲಿದ್ದು ಭಾರತ ಬಾಹ್ಯಾಕಾಶ ಲೋಕದಲ್ಲಿ ಮತ್ತೊಂದು ಮೈಲಿಗಲ್ಲನ್ನು ಮುಟ್ಟಲಿದೆ. ಇದೇ ಕಾರಣಕ್ಕೆ ಇಸ್ರೋ ವಿಜ್ಞಾನಿಗಳು ಸಿದ್ಧತೆಯನ್ನು ನಡೆಸ್ತಾ ಇದ್ದು ಚಂದ್ರಯಾನ 3ರ ಬಾಹ್ಯಾಕಾಶ ನೌಕೆ ಹೊಂದಿರುವಂಥ ಪೇಲೋಡ್ ಫೇರಿಂಗ್ GSLV MK3 ಜೊತೆಗೆ ಜೋಡಣೆ ಮಾಡಲಾಗ್ತದೆ. ಅತ್ಯಂತ ಸೂಕ್ಷ್ಮ ತಂತ್ರಜ್ಞಾನ ಬಳಸಿರುವಂಥ ಚಂದ್ರಯಾನ ನೌಕೆ ಹಲವು ವಿಶೇಷತೆಯನ್ನು ಕೂಡಿದೆ. ವೆಸ್ಟ್ ಇಂಡೀಸ್ ವಿರುದ್ಧದ T20 ಸರಣಿಗಾಗಿ ಟೀಂ ಇಂಡಿಯಾವನ್ನು ಪ್ರಕಟ ಮಾಡಲಾಗಿದೆ. 15 ಸದಸ್ಯರ ಈ ತಂಡದಲ್ಲಿ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿಗೆ ಸ್ಥಾನ ಇಲ್ಲ. ಇನ್ನು ಎಂದಿನಂತೆ T20 ತಂಡವನ್ನು ಹಾರ್ದಿಕ್ ಪಾಂಡ್ಯ ಮುನ್ನಡೆಸಲಿದ್ದಾರೆ. ಸೂರ್ಯಕುಮಾರ್ ಯಾದವ್ಗೆ ಉಪನಾಯಕನ ಸ್ಥಾನ ನೀಡಲಾಗಿದೆ. ಇದೇ ಮೊದಲ ಬಾರಿಗೆ ತಿಲಕ್ ವರ್ಮಾ, ಯಶಸ್ವಿ ಜೈಸ್ವಾಲ್ ಭಾರತ T20 ತಂಡದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಇನ್ನು ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ಸ್ಥಾನದಲ್ಲಿ ತಂಡಕ್ಕೆ ಕಮ್ಬ್ಯಾಕ್ ಮಾಡಿದ್ದಾರೆ. ಈ ಸರಣಿಗೆ ಪ್ರಮುಖ ವೇಗಿ ಮೊಹಮ್ಮದ್ ಸಿರಾಜ್ ಹಾಗೂ ಮೊಹಮ್ಮದ್ ಶಮಿ ಆಯ್ಕೆ ಆಗಿಲ್ಲ. ಹಾಗೆಯೇ ಗಾಯದ ಕಾರಣ ಜಸ್ಪ್ರೀತ್ ಬುಮ್ರಾ ಅವರನ್ನು ಕೂಡ ಆಯ್ಕೆ ಮಾಡಿಲ್ಲ. ಟಾಲಿವುಡ್ ನಟ ಪವನ್ ಕಲ್ಯಾಣ್ 3ನೇ ಮದುವೆನೂ ಕೂಡ ಮುರಿದು ಬಿತ್ತ ಅನ್ನುವಂಥ ಪ್ರಶ್ನೆ ಶುರುವಾಗಿದೆ. ಟಾಲಿವುಡ್ ಸ್ಟಾರ್ ಪವನ್ ಈಗಾಗಲೇ 2 ಮದುವೆಗಳನ್ನು ಮುರಿದುಕೊಂಡಿದ್ದು 2013ರಲ್ಲಿ ಅನ್ನಾ ಲೆಚ್ನೋವಾ ಅವರ ಜೊತೆ 3ನೇ ಮದುವೆ ಆಗಿತ್ತು. ಸಾರ್ವಜನಿಕ ಸಮಾರಂಭ ಕುಟುಂಬದ ಸಮಾರಂಭದಲ್ಲಿ ಕಾಣಿಸಿಕೊಳ್ತಾ ಇದ್ದಂಥ ಪತ್ನಿ ಅನ್ನಾ ಕಳೆದ ಕೆಲ ಸಮಯದಿಂದ ಎಲ್ಲೂ ಕೂಡ ಜೊತೆಯಾಗಿ ಕಾಣಿಸಿಕೊಂಡಿದ್ದ. ಹೀಗಾಗಿ ಸಂಬಂಧದಲ್ಲಿ ಬಿರುಕು ಮೂಡಿದೆ ಅಂತ ಗಾಸಿಪ್ ಇದ್ದಿದೆ. ಆದರೆ ದಂಪತಿ ಈ ಬಗ್ಗೆ ಎಲ್ಲಿಯೂ ಕೂಡ ತುಟ್ಟಿಕ್ ಬಿಟ್ಟಿಕ್ ಕಂದಿಲ್ಲ. ಇವತ್ತಿನ ಟಾಪ್ 18.8 ಮತ್ತಷ್ಟು ಸುದ್ದಿಗಳನ್ನು 9 ಗಂಟೆ ನ್ಯೂಸ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.